ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ನಾವು ಕಳೆದ ಎರಡು ಮೂರು ಸಂಚಿಕೆಗಳಿಂದ ಡಿಸೆಂಟ್ರಿ ಮತ್ತು ಡೈರಿಗೆ ಏನು ವ್ಯತ್ಯಾಸ, ವಿಶೇಷವಾಗಿ ಡಿಸೆಂಟ್ರಿ ಅಥವಾ ಆಮಶಂಕೆಗೆ ಏನೆಲ್ಲ ಒಂದು ಪರಿಕ್ರಮಗಳು ನಮ್ಮ ಹತ್ರ ಇದೆ, ಏನೆಲ್ಲ ದ್ರವ್ಯಗಳು ಲಭ್ಯ ಇದೆ ಅಡುಗೆ ಮನೆಯಲ್ಲಿ, ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಬರ್ತಿದ್ದೀವಿ. ಗಸಗಸೆ, ಬಿಳಿ ದಾಸವಾಳದ ದಳ, ಸ್ವಲ್ಪ ಹಸುವಿನ ಹಾಲು, ಈ ಮೂರನ್ನು ಚೆನ್ನಾಗಿ ಹಾಕಿ ಕುದಿಸ್ಕೊಳ್ತಕ್ಕಂಥದ್ದು, ರುಚಿಗೆ ಸ್ವಲ್ಪ ಹನಿ ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಹಳೆಯ ಜೇನುತುಪ್ಪವನ್ನೇ ಹಾಕ್ಕೋಬೇಕು, ಹೊಸ ಜೇನುತುಪ್ಪ ಯಾಕೆ ಹಾಕ್ಕೋಬಾರ್ದು ಅಂತ ಹೇಳಿದರೆ, ಮಧುರ ರಸದಿಂದ ಪ್ರಾರಂಭ ಆಗ್ತಕ್ಕಂಥ ನವೀನ ಮಧು ಪುರಾಣ ಮಧು ಆದಾಗ ಕಷಾಯ ರಸಕ್ಕೆ ಪರಿವರ್ತನೆ ಆಗಿ ಸ್ತಂಭನ ಪ್ರಕ್ರಿಯೆ ಅಂದರೆ ಚೆನ್ನಾಗಿ ಗ್ರಾಹಿ ಗುಣ ಬೇಕಾಗ್ತಕ್ಕಂಥ ಬೈಂಡಿಂಗ್ ಏಜೆಂಟ್ ಅಂತ ಏನು ಕರಿತೀವಿ, ಆ ಕೆಲಸ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬಿಳಿಯ ದಾಸವಾಳ, ಹಾಲು ಮತ್ತು ಗಸಗಸೆ, ಅತ್ಯಂತ ಸಿಂಪಲ್ ಗಸಗಸೆ ಪಾಯಸ. ಆದರೆ ಬಿಳಿ ದಾಸವಾಳದ ದಳ, ಹೂವಿನ ದಳವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಏಲಕ್ಕಿ ಮತ್ತು ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಸೇವಿಸ್ತಕ್ಕಂಥದ್ದು. ಯಾರಿಗೆ ತಾನೇ ಈ ಥರದ ಪೇಯವನ್ನು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಕೇಳಿ. ಪ್ರತಿನಿತ್ಯ ಈ ಥರದ ಪೇಯಗಳನ್ನು ನಾವು ಅಡ್ವೈಸ್ ಮಾಡ್ತಾ ಇರೋದು ಪ್ರತಿಯೊಬ್ಬ ಶ್ರೀ ಸಾಮಾನ್ಯನು ಆರೋಗ್ಯವಂತನಾಗಿ ಅರ್ಥಪೂರ್ಣವಾದಂತಹ ಬದುಕನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು, ಅದರ ಒಂದು ಹಿಡಿತದಲ್ಲಿ ಅವನಿರಬೇಕು, ರೋಗಗ್ರಸ್ತನಾಗಬಾರದು ಅಂತಕ್ಕಂತಹ ದೃಷ್ಟಿಕೋನವೇ ಈ ಇಡೀ ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಎಲ್ಲ ಈ ವಿಧವಾದಂತಹ ದ್ರವ್ಯಗಳನ್ನು, ಕಷಾಯಗಳನ್ನು, ಪೇಯಗಳನ್ನು ಪ್ರಯೋಗಿಸಿ ಅತ್ಯಂತ ಆರೋಗ್ಯಕರ ಹಾಗೂ ಅರ್ಥಪೂರ್ಣ ಆಯುಷ್ಯವನ್ನು ಹೊಂದಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾಳೆ ತೊಗೊಂಡು ಬರ್ತೀನಿ. ಕಾಯ್ತಾರಿ, ನಮಸ್ಕಾರ.